ಹಾಯ್ ಮಕ್ಕಳೇ, ನಿಮ್ಮೆಲ್ಲರಿಗೂ ಶುಭೋದಯ. ಇಂದು ನಾವು 5ನೇ ಇಯತ್ತೆಯಲ್ಲಿಯ ಭಾಷಾ ವಿಷಯದಲ್ಲಿಯ 6ನೇ ಘಟಕದ ಬಗ್ಗೆ ಅಭ್ಯಾಸ ಮಾಡುವುದಿದೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮವನ್ನು ಸ್ವೀಕಾರ ಮಾಡಿದರು? ಸರಿ, ಯಾವ ಧರ್ಮ? ಬೌದ್ಧ ಧರ್ಮದ ಸ್ವೀಕಾರ ಮಾಡಿದರು. ಸರಿ ತಾನೆ? ಈ ಮುಂದಿನ ಪ್ರಶ್ನೆ ಇದೆ, ಬೌದ್ಧ ಧರ್ಮದ ಸಂಸ್ಥಾಪಕರು ಯಾರಿದ್ದರು ಹೇಳಿ ನೋಡೋಣ. ಯಾರು ಗೊತ್ತದೇನು ಬೌದ್ಧ ಧರ್ಮದ ಸಂಸ್ಥಾಪಕರು ಯಾರು? ಸರಿ, ಕರೆಕ್ಟ್ ಅದ, ಗೌತಮ ಬುದ್ಧರು. ಅದಕ್ಕಾಗಿ ನಾವು ಇಂದಿನ ದಿವಸ ಗೌತಮ ಬುದ್ಧರ ಬಗ್ಗೆನ ಅಭ್ಯಾಸ ಮಾಡೋದದ. ಆದರೆ ಆ ಘಟಕದ ಹೆಸರದ ಕರುಣಾಮಯಿ. ಏನು ಕರುಣಾಮಯಿ? ಕರುಣಾಮಯಿ ಅಂದರೇನೆ ಗೌತಮ ಬುದ್ಧರು. ಓಕೆ ನೋಡ್ರಿ, ಕೋಸಲ ದೇಶದ ರಾಜಧಾನಿ ಕಪಿಲವಸ್ತು ಅನ್ನುವಂತಹ ಒಂದು ನಗರ ಇತ್ತು. ಅಲ್ಲಿ ಶುದ್ಧೋದನ ಎಂಬ ರಾಜನು ರಾಜ್ಯ ಮಾಡುತ್ತಿದ್ದನು. ಅವನಿಗೆ ಸಿದ್ಧಾರ್ಥ ಅನ್ನುವಂತ ಏಕೈಕ ಪುತ್ರನಿದ್ದನು. ಅವರು ರಾಜ್ಯ ಪದ್ಧತಿಯಂತೆ, ರಾಜ್ಯದ ವಾಡಿಕೆಯಂತೆ ಅವರು ಸಿದ್ಧಾರ್ಥನಿಗೆ ಎಲ್ಲ ರೀತಿಯ ಧನುರ್ವಿದ್ಯೆಯ ಶಿಕ್ಷಣ ಕೊಟ್ಟರು. ಕ್ಷತ್ರಿಯ ಕುಲದ ಮನುಷ್ಯ ಯಾವ ರೀತಿ ಇರಬೇಕು ಅನ್ನುವಂತ ಧೈರ್ಯ ಸಾಹಸದ ಮನೋಭಾವನೆಗಳನ್ನು ಬೆಳೆಸಿದ್ರು. ಆದರೂ ಕೂಡ ಸಿದ್ಧಾರ್ಥನಲ್ಲಿ ಅಂತಹ ಕ್ಷತ್ರಿಯ ವಂಶದ ಗುಣದ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇರಲಿಲ್ಲ. ಇದರ ಬದಲಾಗಿ ಸಿದ್ಧಾರ್ಥನಲ್ಲಿ ಕೇವಲ ದಯೆ, ಕರುಣೆ, ಅನುಕಂಪ ಇಂಥ ಗುಣಗಳೇ ಹೆಚ್ಚಾಗಿ ಕಾಣುತ್ತಿದ್ದವು. ಇದರಿಂದ ಶುದ್ಧೋದನ ಮಹಾರಾಜರಿಗೆ ಬಹಳ ಚಿಂತೆ ಆಯಿತು ಮಗನ ಬಗ್ಗೆ. ಯಾಕೆಂದ್ರೆ ನನ್ನ ಮಗ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನಿದ್ದಾನೆ, ಶೂರನಿರಬೇಕು, ವೀರನಿರಬೇಕು, ಪರಾಕ್ರಮಿ ಇರಬೇಕು ಅನ್ನುವಂತಹ ಕನಸನ್ನು ಕಂಡವರು ಶುದ್ಧೋದನ ಮಹಾರಾಜರು. ಆದರೆ ಅದು ಯಾವ ಚಿಹ್ನೆಯೂ ಸಿದ್ಧಾರ್ಥನಲ್ಲಿ ಕಾಣಲಿಲ್ಲ. ಅದಕ್ಕಾಗಿ ಅವರು ಒಂದು ದಿನ ಪರೀಕ್ಷೆ ಮಾಡಬೇಕು ಇವನನ್ನಂತಂದು ತಮ್ಮೊಡನೆ ಬೇಟೆಯಾಡಲು ಅರಣ್ಯಕ್ಕೆ ಸಿದ್ಧಾರ್ಥನನ್ನು ಕರೆದುಕೊಂಡು ಹೋಗ್ತಾರೆ. ಮಗು ನಡೆ, ನಾವು ಈ ದಿನ ಬೇಟೆಯಾಡಲು ಹೋಗೋಣ ಅಂತ ಅರಣ್ಯಕ್ಕೆ ಹೋಗ್ತಾರೆ. ಧನುರ್ಧಾರಿಯಾಗಿ ಹೋಗುತ್ತಾರೆ ಅಂತಾರೆ ಅವರು. ಧನುರ್ಧಾರಿ ಅಂದ್ರೆ ಬಿಲ್ಲು ಬಾಣಗಳ ಸಮೇತವಾಗಿ ಅವರು ಅರಣ್ಯಕ್ಕೆ ಹೋಗ್ತಾರೆ. ಅಪ್ಪನ ಜೊತೆ ಹೋಗ್ತಾರ ಸಿದ್ಧಾರ್ಥರು. ಹೋದ ಬೆಳಕ ಅಲ್ಲಿ ಅರಣ್ಯದೊಳಗೆ ಒಂದು ಇದುರಿಗೆ ಜಿಂಕೆ ಓಡಿ ಬರ್ತಾ ಇರ್ತದ. ಅವಾಗ ತಂದೆ ಹೇಳ್ತಾರೆ ಶುದ್ಧೋದನ ಮಹಾರಾಜರು, ಮಗು ಆ ಜಿಂಕೆಗೆ ಗುರಿ ಇಟ್ಟು ಬಾಣ ಬಿಡು ಅಂತಾರೆ. ಅವಾಗ ಸಿದ್ಧಾರ್ಥನು ಬಿಲ್ಲಿಗೆ ಬಾಣವನ್ನು ಇಟ್ಟು ಏಕಾಗ್ರ ಚಿತ್ತದಿಂದ ಸರಿಯಾಗಿ ಆ ಜಿಂಕೆಗೆ ಬಿಡಬೇಕಂತ ವಿಚಾರ ಮಾಡ್ತಿರ್ತಾನ. ಅಷ್ಟರಲ್ಲಿ ಅವನ ಮನ ಪರಿವರ್ತನೆ ಆಗ್ತದ. ಯಾರ್ದೋ ಸಿದ್ಧಾರ್ಥದ್ದು ಮನ ಪರಿವರ್ತನೆ ಅಂದ್ರ ಬದಲಾವಣೆ ಆಗ್ತದ. ಏನ್ ಬದಲಾವಣೆ ಆಗ್ತದಪ್ಪ ಅಂತಂದ್ರ, ಪಾಪ ಏನೂ ತಪ್ಪು ಮಾಡಲಾರದಂತ ಆ ಜಿಂಕೆ ಮರಿ ಜಿಂಕೆಗೆ ನಾನು ವಿನಾಕಾರಣವಾಗಿ ಕೊಂದೆನೆಂದ್ರೆ ನನಗೆ ಪಾಪ ಹತ್ತದ. ಅದರ ಕಾಂತಿಯುಕ್ತ ಕಣ್ಣುಗಳು, ಹೊಳಪುಳ್ಳ ಮೈಯನ್ನು ಕಂಡು ಅವರಿಗೆ ಕನಿಕರ ಬರ್ತದ. ಅವ್ರು ಪಡೆಯಂಗಿಲ್ಲ, ಬಾಣ ಬಿಡಂಗಿಲ್ಲ, ಸುಮ್ಮನೆ ನಿಂತು ಬಿಡ್ತಾರ. ಅವಾಗ ಶುದ್ಧೋದನ ಮಹಾರಾಜರು ಕೇಳ್ತಾರೆ, ಯಾಕ ನೀನು ಹಿಂಗ್ಯಾಕ್ ಚೇಂಜ್ ಆದಿ, ಬದಲಾವಣೆ ಯಾಕಾಯ್ತು, ನಿನ್ನ ಮನಸ್ಸು ಪರಿವರ್ತನೆ ಯಾಕೆ ಮಾಡಿದೆಪ್ಪ, ನೀನು ಕ್ಷತ್ರಿಯ ಕುಲದವಿದ್ದಿ ಅಂತ ಎಷ್ಟೋ ಧೈರ್ಯ ತುಂಬುತ್ತಾರೆ. ಆದ್ರೂ ಅವ್ರು ಹೇಳ್ತಾರೆ, ಅಪ್ಪ ಇದು ಸರಿಯಲ್ಲ, ನಿಷ್ಪಾಪಿಯಾದ ಪ್ರಾಣಿಗೆ ನಾನು ಹಿಂಸೆ ಕೊಡುದಂದ್ರೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತಂದು ಅವ್ ಏನ್ ಮಾಡ್ತಾರ, ಸಾವಕಾಶ ಹೆಜ್ಜೆ ಇಡುತ್ತಾ ಆ ಜಿಂಕೆಯ ಹತ್ರ ಹೋಗ್ತಾರ ಸಿದ್ಧಾರ್ಥರು. ಹೋಗಿ ಅದರ ಬೆನ್ನ ಮೇಲೆ ಕೈಯನ್ನು ಸವರ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಅದಕ್ಕೂ ಆ ಪ್ರಾಣಿಗೆ ಏನಾಗ್ತದ, ಹಿತ ಅನಿಸ್ತದ. ಅದು ಅವ್ರ ಬಳಿ ಸಮೀಪಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತದ. ಆಗ ಸಿದ್ಧಾರ್ಥರು ಏನ್ ಮಾಡ್ತಾರ, ಅಲ್ಲೇ ಸಮೀಪದಲ್ಲಿ ಬೆಳೆದಂತ ಕರಿಕೆಯನ್ನ, ಹುಲ್ಲಿರ್ತದಲ್ಲ ಕರಿಕೆ ಹುಲ್ಲನ್ನ, ಅದಕ್ಕೆ ತಿನ್ಲಿಕ್ಕೆ ಹಾಕ್ತಾರೆ. ಮುಂದ ಅಪ್ಪ ಹೇಳ್ತಾರೆ, ಅಪ್ಪ ಇದನ್ನ ನಾವು ಇಲ್ಲೇ ಅರಣ್ಯದಲ್ಲಿ ಬಿಟ್ಟು ಹೋದಿವ್ ಅಂತಂದ್ರೆ ಇತರ ಪ್ರಾಣಿಗಳು ಇದಕ್ಕೆ ತ್ರಾಸ ಕೊಡ್ತಾರೆ, ಅದಕ್ಕೆ ನಾವು ಇದನ್ನ ಇಲ್ಲಿ ಬಿಡುದು ಬೇಡ. ನಮ್ಮ ರಾಜಧಾನಿಯ ಉದ್ಯಾನದಲ್ಲಿ ಅಂದ್ರೆ ಗಾರ್ಡನ್ ಅಂತೇಳ, ಅಲ್ಲಿ ನಾವು ಬಿಡೋನು, ಅರಮನೆಯಲ್ಲೇ ಇರ್ತದಲ್ಲ ಅಲ್ಲಿ ಗಾರ್ಡನ್ ದೊಳಗ ಒಯ್ದು ಬಿಡೋನು ಅಂತ ಹೇಳ್ತಾನ ಅಪ್ಪಗ. ಅಪ್ಪ ತನ ಬಹಳ ಚಿಂತೆಗೆ ಒಳಗಾಗ್ತಾನೆ,
ನನ್ ಮಗ ಹಿಂಗ್ ಯಾಕೆ ವಿಚಾರ ಮಾಡ್ಲತ್ತಾನ ಅಂತ. ಇನ್ನ ಮಗನ ಮಾತು ಮೀರ್ಲಾರ್ದನ ತಗೊಂಡು ಹೋಗ್ತಾರ ಎಲ್ಲಿ ಅರಮನೆ ಕರ್ಕೊಂಡು ಹೋಗ್ತಾರ ಅದನ್ನ ಚಿಗರೆಯನ್ನ ಜಿಂಕೆಯನ್ನ ಹೋಗ್ತಾರ ಅಲ್ಲಿ ಬಿಡ್ತಾರ. ಇದೇ ರೀತಿ ಅವ್ರ ಅದ್ರ ಜೊತೆನೆ ಕಾಲ್ ಕಳಿತಾ ಇರ್ತಾರ. ಅವಾಗ ಅವ ಅಪ್ಪಗ ಒಂದ್ ಮಾತು ಹೇಳ್ತಾನೆ, ನೋಡಪ್ಪ ಯಾರಲ್ಲಿ ಧರ್ಮ ಸತ್ಯ ಅಹಿಂಸೆ ಪರೋಪಕಾರದ ಗುಣಗಳಿರ್ತಾವಲ್ಲ ಅವರು ಯಾವಾಗಲೂ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯದ. ಅವು ನಮ್ಮ ಜೀವನದ ದಾರಿ ದೀಪಗಳಾಗಬೇಕು. ಯಾವ್ಯಾವು? ಸತ್ಯ ಅಹಿಂಸೆ ಮತ್ತು ಪರೋಪಕಾರ. ಇವು ಮೂರು ನಮ್ಮ ಜೀವನದ ದಾರಿ ದೀಪಗಳಾಗಬೇಕಂತ ಅಪ್ಪಗನ ಸಲಹೆ ಕೊಡ್ತಾರ. ಅವಾಗ ಅವರು ಮಗನನ್ನ ಕರೆದುಕೊಂಡು ರಾಜಧಾನಿಗೆ ಬರ್ತಾರ. ಮುಂದ ಸಿದ್ಧಾರ್ಥನು ಅದರ ಜೊತೆಗೆ ಅಂದ್ರೆ ಜಿಂಕೆಯ ಜೊತೆಗೇನೆ ಕೆಲವೊಂದು ದಿವಸ ಕಾಲಹರಣ ಮಾಡ್ತಾನ. ಮುಂದ ಅವನಿಗೆ ಅನಿಸ್ತದ, ಈ ಕ್ಷಣಿಕ ಸುಖದ ಈ ಅದರೊಳಗ ರಾಜದ ವೈಭವದಲ್ಲಿ ಇದನ್ನ ನಾವು ಬೇಡ, ಇದನ್ನ ಕ್ಷಣಿಕ ಸುಖವನ್ನ ತೊರೆದು ಶಾಶ್ವತ ಸುಖಕ್ಕಾಗಿ ಆಶೆ ಪಡಬೇಕು, ಅದನ್ನು ಹುಡುಕ್ಲಿಕ್ಕೆ ನಾವು ಶೋಧ ಮಾಡ್ಲಿಕ್ಕೆ ಹೋಗ್ಬೇಕು. ಈ ಛತ್ರಪತಿ ಅನ್ನುವಂತಹ ಹುದ್ದ ಬೇಡ ಅಂತಂದವರು ಎಲ್ಲವನ್ನ ತೊರೆದು ಮನೆ ಬಿಟ್ಟು ಸಿದ್ಧಾರ್ಥರು ಹೋಗ್ತಾರ. ಹೊರಗೆ ಹೋಗ್ತಾರ, ಅರಣ್ಯದೊಳಗೆ ತಪಶ್ಚರ್ಯ ಮಾಡ್ಕೊಂತ ಹಿಂಗೆ ಹೋಗುವಾಗ ಅವರಿಗೆ ಜ್ಞಾನೋದಯ ಆಗ್ತದ. ಅವರು ಬೌದ್ಧ ಭಿಕ್ಷುವಿಯಾಗಿ ಪರಿವರ್ತನೆಯಾಗಿ ಗೌತಮ ಬುದ್ಧರಾಗ್ತಾರ. ಸಿದ್ಧಾರ್ಥರಿದ್ದವ್ರು ಏನಂತ ಆಗ್ತಾರ? ಗೌತಮ ಬುದ್ಧರು ಅಂತ ಅನ್ಸ್ಕೊತಾರ. ತಿಳಿತಲ್ಲ ನಿಮ್ಗೆ ಇಲ್ಲಿ ತನ ಗೌತಮ ಬುದ್ಧರ ಬಗ್ಗೆ, ಅವರ ಕರುಣಾಮಯಿ ಸ್ವಭಾವ ಯಾವ ರೀತಿ ಇತ್ತು ಅನ್ನೋದು. ಹಾ, ಇನ್ ಮುಂದದ ಒಂದು ಸಣ್ಣ ಉದಾಹರಣೆ ಹೇಳ್ಯಾರ ಇದ್ರೊಳಗೆ ಏನದಪ್ಪ, ಅರ್ಧ ತಿಂದ ದಾಳಿಂಬೆ. ದಾಳಿಂಬೆ ಹಣ್ಣು ಇದ್ಲ ಅದ್ರ ಅರ್ಧ ತಿಂದದಿರ್ತದ ಅಂದ್ರೆ ಏನ್ರಿ ಟೀಚರ್ ಅಂತ ನೀವು ಕೇಳ್ಬಹುದು. ಅದ್ರದ್ದು ಒಂದ್ ಸ್ವಲ್ಪ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಅವರು ಹೀಗೆ ತಿರುಗುತ್ತಾ ತಿರುಗುತ್ತಾ ಹೋಗುವಾಗ ಒಬ್ಬ ರಾಜ್ಯನ ಕಡೆಗೆ ಹೋಗ್ತಾರೆ. ಯಾವ ಮಕ್ಕಳೇ, ಯಾವ ದೇಶಕ್ಕೆ ಬಂದ್ರವರು? ಮಗಧ ದೇಶದ ರಾಜಧಾನಿಗೆ. ಅಂದ್ರೆ ಮಗಧ ದೇಶದ ರಾಜ ಬಿಂಬಸಾರ ಅನ್ನುವಂಥವಿರ್ತಾರ, ಅವರ ರಾಜ್ಯಕ್ಕೆ ಬರ್ತಾರ. ಬಿಂಬಸಾರ ರಾಜನ ಬಳಿಗೆ ಬರುತ್ತಾರೆ. ಅಲ್ಲಿಯ ಜನ ಎಲ್ಲ ಅವರ ಉಪದೇಶವನ್ನು ಕೇಳಲು, ಗೌತಮ ಬುದ್ಧರ ದರ್ಶನವನ್ನು ಪಡೆಯಲು ರಾಜಧಾನಿಗೆ ಓಡೋಡಿ ಬರುತ್ತಾರೆ ಸಭಾಗೃಹಕ್ಕೆ. ಆಗ ಬಿಂಬಸಾರ ರಾಜನು ಅವರಿಗೆ ಕೆಲವೊಂದು ಭೂಮಿಯನ್ನು ಹಣವನ್ನು ದಾನ ರೂಪದಲ್ಲಿ ಕೊಡುತ್ತಾರೆ, ಬಂಗಾರವನ್ನು ಕೊಡುತ್ತಾರೆ, ಧನ ಕನಕಗಳನ್ನು ಕೊಡ್ತಾರೆ, ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅದೇ ರೀತಿ ಅಲ್ಲಿ ಇರುವಂತಹ ಇತರ ಜನರು ಕೂಡ ಅವರಿಗೆ ಸಾಕಷ್ಟು ದ್ರವ್ಯಗಳನ್ನ ಮುತ್ತು ರತ್ನಗಳನ್ನ ದಾನ ರೂಪದಲ್ಲಿ ಕೊಡ್ತಾರೆ. ಗೌತಮ ಬುದ್ಧರು ಶಿಷ್ಯಗಳ ಕಡೆಯಿಂದ ಎಲ್ಲವನ್ನ ಸ್ವೀಕಾರ ಮಾಡಿ ಅದನ್ನ ಜನರ ಹಿತಕ್ಕಾಗಿ, ಬಡ ಜನರ ಹಿತಕ್ಕಾಗಿ ಬಳಸ್ತಾರೆ. ಇದೇ ರೀತಿ ನಡೀತಾ ಇರ್ತದ. ಅವಾಗ ಒಬ್ಬರು ಅಂದ್ರ ಶ್ರೀಮತಿ ಅನ್ನುವಂತಹ ಒಬ್ಬ ಹೆಣ್ಣು ಮಗಳು ಆ ಜನದಟ್ಟಣಿಯೊಳಗೆ, ನನಗೆ ದಾರಿ ಬಿಡಿ, ನನಗೆ ದಾರಿ ಬಿಡಿ, ನನಗೆ ಗೌತಮ ಬುದ್ಧರ ದರ್ಶನ ಮಾಡುವುದಿದೆ ಅಂತ ಓಡೋಡಿ ಓಡೋಡಿ ಬರ್ತಾಳೆ. ಆ ವಯಸ್ಸಾದ ಹೆಣ್ಣು ಮಗಳು ಓಡೋಡಿ ಬರುವುದನ್ನು ನೋಡಿ ಜನ ಗಾಬರಿ ಆಗ್ತಾರ. ಯಾಕೆ ಹೆಂಗ್ ಮಾಡಾಗತ್ತ? ಇಲ್ಲ, ನನಗೆ ಗೌತಮ ಬುದ್ಧರಿಗೆ ಇದನ್ನು ಕೊಡುವುದಿದೆ, ಬಿಡ್ರಿ ಬಿಡ್ರಿ ಅಂತಾಳ. ಯಾರು ದಾರಿ ಬಿಡಾಕ್ ಶುರು ಮಾಡಲ್ಲ, ಎಲ್ಲಾರು ನಗಾಕ್ ಶುರು ಮಾಡ್ತಾರ ಆಕಿನ ಮಾತು ಕೇಳಿ. ಅವಾಗ ಸ್ವತಃ ಗೌತಮ ಬುದ್ಧರು ಆ ವೃದ್ಧ ಸ್ತ್ರೀಯನ್ನ ಹೆಣ್ಣು ಮಗಳನ್ನ ನೋಡಿ ಸ್ವತಃ ತಾವೇ ಅವಳ ಕಡೆಗೆ ಬರುತ್ತಾರೆ. ಬಂದು ಯಾಕಮ್ಮ ಏನು ಅಂತ ಕೇಳಿದಾಗ, ಇಲ್ರಿಪ್ಪ ನಾ ನಿಮಗ ಈ ಹಣ್ಣನ್ನ ಕೊಡ್ಲಿಕ್ಕೆ ಬಂದೀನಿ ಅಂತ ಹೇಳ್ತಾಳೆ. ಯಾಕಂದ್ರ ಎಲ್ಲರೂ ಏನೇನು ಕೊಟ್ಟಾರ ನಿಮ್ಗೆ, ಧನ ಕನಕ ಮುತ್ತು ರತ್ನ ಭೂಮಿ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಾರ ಅವ್ರ ಹತ್ರ ಇದ್ದದ್ದೆಲ್ಲ. ಆದ್ರೆ ನನ್ನ ಹತ್ರ ಅಂಥದ್ದು ಕೊಡ್ಲಿಕ್ಕೆ ಏನೂ ಇಲ್ಲ, ನನ್ನ ಹತ್ರ ಕೇವಲ ಇದು ಅರ್ಧ ದಾಳಿಂಬೆ ಹಣ್ಣದ ಅಂತ ಹೇಳ್ತ. ಅದನ್ನ ಭಗವಾನ್ ಬುದ್ಧರು ಆನಂದದಿಂದ ಸ್ವೀಕಾರ ಮಾಡ್ತಾರ. ತಗೊಂಡು ಅದನ್ನ ಅಲ್ಲೇ ತಿಂತಾರ. ಯಾಕ? ಜನ ಎಲ್ಲ ಗಾಬರಿ ಆಗ್ತಾರ. ಉಳಿದ ಜನ ಸದಾಕಿ ತಿಂದಂತ ಎಂಜಲ್ ಇರುವಂತ ಹಣ್ಣನ್ನ ಬುದ್ಧರು ಸೇವನೆ ಮಾಡಿದ್ರು. ನಾವು ಇಷ್ಟೆಲ್ಲ ಕೊಟ್ಟಿದೀವಿ, ಏನು ಅವ್ರಿಗೆ ಇದು ಆಗ್ಲಿಲ್ಲ, ಅದ್ರ ಮುಂದ ಕಮ್ಮಿ ಅನಿಸ್ಲಿಲ್ಲೇನು ಅಂತ ಅನ್ನಕತ್ತಣ. ಸ್ವತಃ ಬುದ್ಧರು ಹೇಳ್ತಾರೆ, ಇಲ್ಲ ನೀವು ಕೊಟ್ಟಿರಿ ಮಹಾರಾಜರ, ಬಹಳಷ್ಟು ಕೊಟ್ಟಿರಿ, ಆದ್ರೆ ಅದು ಎಲ್ಲ ತೋರಿಕೆಯ ವಸ್ತು ಅದ.
ಆದ್ರೆ ಈ ಅಜ್ಜಿ ಏನು ನನಗೆ ಈ ಅರ್ಧ ದಾಳಿಂಬೆ ಹಣ್ಣು ಕೊಟ್ಟಾಳ ಇದು ಅವಳಲ್ಲಿಯ ಪ್ರೇಮ ಮತ್ತು ಅವಳಲ್ಲಿಯ ಭಕ್ತಿ ಅದೇ ರೀತಿ ಹೃದಯದಲ್ಲಿಯ ಶ್ರದ್ಧೆ ನನಗೆ ಕಂಡು ಬಂದಿತು ನನ್ನಲ್ಲಿರುವಂತ ನನ್ನ ಮೇಲೆ ಅವಳಿಗಿರುವಂತ ಭಕ್ತಿ ಶ್ರದ್ಧೆ ಪ್ರೇಮ ಇವು ಮೂರನ್ನು ತಿಳಿದುಕೊಂಡು ನಾನು ಆ ಹಣ್ಣನ್ನು ಬಲು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರ ಉಪದೇಶವನ್ನು ಕೇಳಿ ಮಹಾರಾಜ ಮಹಾರಾಜರು ಪ್ರಭಾವಿತ ಆಗ್ತಾರೆ ಪ್ರಭಾವಿತರಾಗಿ ಅವಾಗಿಂದ ಅವಾಗ ಎಲ್ಲರೂ ಅವರ ಅನುಯಾಯಿಗಳಾಗ್ತಾರೆ ಅನುಯಾಯಿ ಅಂದ್ರೆ ಏನು ಶಿಷ್ಯ ಗುರುಗಳ ಶಿಷ್ಯರಾಗ್ತಾರಲ್ಲ ಆ ರೀತಿ ಅವರೆಲ್ಲರೂ ಶಿಷ್ಯರಾಗ್ತಾರೆ ಈ ರೀತಿ ಗೌತಮ ಬುದ್ಧರು ಒಳ್ಳೆಯ ವಿಚಾರಗಳನ್ನು ಹೇಳುತ್ತಾ ಹೇಳುತ್ತಾ ಜನರ ಮನಸ್ಸನ್ನ ಪರಿವರ್ತನೆ ಮಾಡುತ್ತಾ ಅವರನ್ನು ಸತ್ಯದ ದಾರಿಯ ಕಡೆಗೆ ಎಳೆಯುತ್ತಾ ತಮ್ಮ ಶೋಧನೆಯ ಕಾರ್ಯದ ಕಡೆಗೆ ಹೋಗ್ತಾರೆ ಅವರ ಶೋಧನೆಯ ಕಾರ್ಯದಲ್ಲಿ ಮುಖ್ಯವಾಗಿ ಏನಿತ್ತಪ್ಪ ಅಂದ್ರೆ ಪ್ರೇಮ ಸತ್ಯ ಮತ್ತು ಆನಂದ ಯಾವುದು ಸತ್ಯ ಮತ್ತು ಆನಂದದ ಅನ್ವೇಷಣೆಗಾಗಿ ಅನ್ವೇಷಣೆ ಅಂದ್ರೆ ಶೋಧನೆಗಾಗಿ ಅವರು ಎಲ್ಲ ಕಡೆಗೂ ಸಂಚಾರ ಮಾಡ್ತಾರೆ ಜನರಲ್ಲಿ ಆನಂದದ ವಾತಾವರಣ ಬಿತ್ತುತ್ತಾರೆ ಸತ್ಯದ ಮಾರ್ಗವನ್ನ ತೋರಿಸ್ತಾರೆ ಯಾರು ಗೌತಮ ಬುದ್ಧರು ತಿಳಿತು ನಿಮ್ಗೆಲ್ಲರಿಗೆ ಈ ಪಾಠ ಈ ರೀತಿ ಗೌತಮ ಬುದ್ಧರ ಬಗ್ಗೆ ನಿಮ್ಗೆ ಎರಡು ಉದಾಹರಣೆ ಚೆನ್ನಾಗಿ ಹೇಳಿನು ತಿಳ್ಕೊಂಡಿರೆಲ್ಲಾರು ಇದೇ ರೀತಿ ನೀವು ಏನ್ ಮಾಡ್ರಿ ಈ ಘಟಕವನ್ನ ಸರಿಯಾಗಿ ಓದ್ರಿ ಒಂದ್ಸಲ ಎರಡ್ ಸಲ ಮೂರ್ ಸಲ ಸರಿಯಾಗಿ ಓದ್ರಿ ಓದಿದ ಬಳಿಕ ನಿಮ್ಗೆ ಪಾಠ ತಿಳಿತದ ಅದ್ರ ನಂತರ ಅದ್ರ ಕೆಳಗೆ ಕೊಟ್ಟಂತ ಸ್ವಾಧ್ಯಾಯವನ್ನ ವ್ಯವಸ್ಥಿತವಾಗಿ ಬಿಡಿಸರಿ ತಿಳಿತಾ ಮಕ್ಕಳೇ ಓಕೆ ಬಾಯ್.